ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ ಲೇಬರ್ ಕಾರ್ಡು ಅಥವಾ ಕಾರ್ಮಿಕ ಕಾರ್ಡ್ ಇದ್ದವರಿಗೆ ಉಚಿತವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಪಾಸ್ ಬಗ್ಗೆ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಕೆಳಗಡೆ ರೆಡ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಅದರ ಮೇಲೂ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ಏನು ಲೇಬರ್ ಕಾರ್ಡು ಅಥವಾ ಕಾರ್ಮಿಕ ಕಾರ್ಡನ್ನು ಇದ್ದದರಿಗೆ ಸರ್ಕಾರದ ಕಡೆಯಿಂದ ಸುಮಾರು ಸೌಲಭ್ಯಗಳನ್ನು ಕೊಡ್ತಾ ಬರ್ತಿದ್ದಾರೆ ಅದರಲ್ಲಿ ಸದ್ಯಕ್ಕೆ ಒಂದು ಉಚಿತವಾಗಿ ನಾವು ಬಸ್ ಪಾಸನ್ನು ಕೊಡ್ತೀವಿ ಅಂತ ಒಂದು ಮಂಡಳಿಯವರು ಒಂದು ಸರ್ಕಾರದಿಂದ ಅನುಮೋದನೆ ಅನ್ನೋದು ಕೂಡ ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಿರ್ಬೋದು ಶ್ರಮಿಕರಿಗೆ ರಾಜ್ಯ ಸರ್ಕಾರದಿಂದ ಬಂಪರ್ ಕೊಡುಗೆ ಅಂತ ಇಲ್ಲಿದೆ ಆಮೇಲೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಂದು ಕಾರ್ಮಿಕರ ಅನುಕೂಲಕ್ಕಾಗಿ ಒಂದು ಸ ಒಂದು ಸಚಿವ ಸಂಪುಟದ ಮುಂದೆ ಮಂಡಳಿಯವರು ಒಂದು ಪ್ರಸ್ತಾವನ ಸಲ್ಲಿಸಿದ್ರು ಅಲ್ಲಿ ಸಲ್ಲಿಸಿರುವಂಥ ಪ್ರಸ್ತಾವನೆಗಳಿಗೆ ಅನುಮೋದನೆಯನ್ನು ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು ಈ ಒಂದು ಒಂದು ಮೀಟಿಂಗ್ದಲ್ಲಿ ಅಥವಾ ಈ ಒಂದು ಸಭೆಯಲ್ಲಿ ಸಚಿವರ ಸಂಪುಟದ ಸಭೆಯಲ್ಲಿ ಉಚ್ ಒಂದು ಮಂಡಳಿಯ ಏನು ನೋಂದಾಯಿತ ಸದಸ್ಯರಿರ್ತಾರೆ ಅಂಥವ್ರು ಒಂದು ಮಾಡುವಂಥ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಂಥವರಿಗೆ ಉಚಿತವಾಗಿ ಸಂಚರಿಸಲು ಕೆ ಎಸ್ ಆರ್ ಟಿ ಸಿ ಬಸ್ ಪಾಸನ್ನು ಕೊಡಬೇಕು ಅಂತ ಮಂಡಳಿಯವರು ಒಂದು ಸಚಿವ ಸಂಪುಟ ಮುಂದೆ ಇಟ್ಟಿದ್ದರು ಸೊ ಇದಕ್ಕೆ ಸಚಿವ ಸಂಪುಟದ ಏನು ಇತ್ತು ಆ ಟೈಮಲ್ಲಿ ಪ್ರಸ್ತಾವನೆಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ಏನು ಮಂಡಳಿಯ ನೋಂದಾಯಿತ ಸದಸ್ಯ ಇರ್ತಾರೆ ಅಂದರೆ ಲೇಬರ್ ಕಾರ್ಡನ್ನು ಹೊಂದಿರ್ತವ್ರು ಇರ್ತಾರೆ ಅಂಥವರಿಗೆ ಅವರು ಇರುವಂಥ ಸ್ಥಳದಿಂದ ಕೆಲಸ ಮಾಡುವಂಥ ಸ್ಥಳಗಳಿಗೆ ಅಂದರೆ ಸೀಮಿತ ಒಂದು ವ್ಯಾಪ್ತಿಯಲ್ಲಿ ಉಚಿತವಾಗಿ ಸಂಚರಿಸಲು ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ಬಸ್ ಪಾಸನ್ನು ಕೊಡಲಿಕ್ಕೆ ಅನುಮೋದನೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ಕೆ ಎಸ್ ಆರ್ ಟಿ ಸಿ ಬಸ್ ಪಾಸನ್ನು ಪಡೆಯುವುದು ಹೇಗೆ ಅರ್ಜಿಯನ್ನು ಹಾಕುವುದು ಹೇಗೆ ಏನೇನು ದಾಖಲಾತಿಗಳು ಬೇಕು ಮತ್ತು ಇದು ಸ್ಕೀಮು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದರೆ ಸದ್ಯಕ್ಕೆ ಈ ಸ್ಕೀಮು ಇವಾಗ ತಾನೇ ಅನುಮೋದನೆ ಸಿಕ್ಕಿದೆ ಆದರೆ ಇನ್ನೂ ಸ್ವಲ್ಪ ದಿನಗಳಲ್ಲಿ ಈ ಸ್ಕೀಮಗೆ ಅರ್ಜಿಯನ್ನು ಹಾಕುವ ಹಾಕಿ ಹಾಕಲಿಕ್ಕೆ ಮತ್ತು ಪಡೆಯಲು ಬರ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸದ್ಯಕ್ಕೆ ಈ ಸ್ಕೀಮು ಒಂದು ಅನುಮೋದನೆ ಸಿಕ್ಕಿದೆ ಅಷ್ಟೇ ಇನ್ನೂ ಈ ಸ್ಕೀಮು ಶುರುವಾಗಿಲ್ಲ ಅಂತಲೇ ಹೇಳ್ಬೋದು ಒಂದು ವೇಳೆ ಶುರು ಆದರೂ ಕೂಡ ಮೊದಲು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕಾಗ್ತದೆ ಅದು ಸೇವಾ ಸಿಂಧು ಪೋರ್ಟಲಲ್ಲಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ಈ ಥರನೇ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗ್ತದೆ ಅಪ್ಲಿಕೇಶನ್ ಹಾಕ್ಕೊಂಡು ಅದರ ಜೊತೆಗೆ ಒಂದಿಷ್ಟು ದಾಖಲಾತಿಗಳನ್ನು ಕೊಡಬೇಕಾಗ್ತದೆ ಒಂದು ನಿಮ್ಮ ಲೇಬರ್ ಕಾರ್ಡು ಆಮೇಲೆ ಆಧಾರ್ ಕಾರ್ಡು ಪಾಸ್ಪೋರ್ಟ್ ಸೈಜ್ ಫೋಟೋ ಅವೆಲ್ಲವೂ ಕೂಡ ಇನ್ನೊಂದು ಹೋಗಿ ಕೊಟ್ಟು ಉಚಿತವಾಗಿ ಬಸ್ ಪಾಸನ್ನು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಸೊ ಈ ಥರ ಒಂದು ಕಾರ್ಮಿಕ ಅಥವಾ ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಸರ್ಕಾರದಿಂದ ಉಚಿತ ಬಸ್ ಪಾಸ್ ಒಂದು ಪಡೆಯಲು ಅನುಮೋದನೆ ಸಿಕ್ಕಿದ್ರ ಬಗ್ಗೆ ಮಾಹಿತಿ ಇತ್ತು ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು